ಅಂಬೇಡ್ಕರ್ ಅವರ ಈ ಶಿರಾ ಸ್ಮಾರಕದ ಎದುರುಗಡೆ ತಮ್ಮ ಪ್ರಚಾರ ಆಂದೋಲನ ಆರಂಭ ಮಾಡ್ತಾ ಇದೆ. ಅದಕ್ಕೆ ಚಾರಿತ್ರಿಕವಾದ ಕಾರಣ ಇದೆ. ಕಾರಣ ಏನಪ್ಪ ಅಂತಂದರೆ, ಈ ದೇಶಕ್ಕೆ ಸಂವಿಧಾನನ ಬರೆದುಕೊಟ್ಟಂಥ ಅಂಬೇಡ್ಕರ್ ಅವರನ್ನು ಸ್ಮರಿಸ್ತೇನೆ. ಎಲ್ಲ ಪಕ್ಷಗಳು ಕೂಡ ತಮ್ಮ ಪ್ರಚಾರ ಆಂದೋಲನ ಮಾಡ್ತಾ ಇದ್ದಾವೆ. ಆದರೆ ಆಮ್ ಆದ್ಮಿ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋದರಿಂದ, ಸಂವಿಧಾನದಲ್ಲಿ ದೊಡ್ಡ ನಂಬಿಕೆ ಇರೋದರಿಂದ, ಮತ್ತು ಪಾರ್ಲಿಮೆಂಟನ್ನು ಈ ದೇಶದ ದೊಡ್ಡ ಗುಡಿ ಅಂದ್ಕೊಂಡಿರೋದ್ರಿಂದ, ಒಂದು ದೊಡ್ಡ ದೇವಾಲಯ ಅಂದ್ಕೊಂಡಿರೋದ್ರಿಂದ, ಆ ದೇವಾಲಯದ ಗುಡಿಯಲ್ಲಿರಬಹುದಾದ ಒಂದು ಬೃಹತ್ ಮೂರ್ತಿಯ ಮುಂದ್ಗಡೆ ನಾವು ಇವತ್ತು ನಮ್ಮ ಪ್ರಚಾರ ಆಂದೋಲನ ಆರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಯುಗಾದಿ ದಿನ, ನಾವು ನಮ್ಮ ಪರಂಪರೆಯಲ್ಲಿ ಆಗಿ ಹೋಗಿರುವಂಥ ಹಿರಿಯಕರನ್ನ ನೆನೆಯೋ ದಿನ, ಅವರ ಸಮಾಧಿಗಳ ಹತ್ರ ಹೋಗಿ ಪೂಜೆ ಮಾಡೋ ದಿನ. ಆ ಕಾರಣಕ್ಕೋಸ್ಕರ ನಾವು ನಮ್ಮದೇ ರೀತಿಯಲ್ಲಿ ಅಂಬೇಡ್ಕರ್ ಅವರು ನಮ್ಮ ಹಿರಿಯ ಗುರುತಾಗಿರೋದ್ರಿಂದ, ನಮ್ಮ ಪರಂಪರೆಯ ಗುರುತಾಗಿರೋದ್ರಿಂದ ಅವರನ್ನು ನೆನೆಯೋದಕ್ಕೋಸ್ಕರ ಬರ್ತೀವಿ ಅಂತಂದರೆ, ನಮಗೆ ಅನುಮತಿ ನಿರಾಕರಿಸೋದ್ರಿಂದ ಹಿಡ್ಕೊಂಡು ಅಡ್ಡಿ ಆತಂಕಗಳನ್ನು ಕೂಡ ಸೃಷ್ಟಿ ಮಾಡುವಷ್ಟು, ಈ ನೆಲದ 20-30 ವರ್ಷಗಳಿಂದ ಈ ನೆಲಕ್ಕಿಡಿದಿರುವಂಥ ಗ್ರಹಣದಂಥ ರಾಜಕಾರಣಿಯೊಬ್ಬರಿಗೆ ಕಾರಣ ಆಗಿರೋದು ಅತ್ಯಂತ ನಾಚಿಕೆಗೇಡಿನ ಸಂಖ್ಯೆ ಅನ್ನೋದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.